ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜುಗೌಡ ಮಳೆಗಾಲ ಬಂತು ಅಂದ್ರೆ ಸಾಕು ನಾಟ್ ಓನ್ಲಿ ಮಳೆಗಾಲ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ನಾವು ಎಷ್ಟೇ ಟ್ಯಾಕ್ಸ್ ಪೇ ಮಾಡಿದ್ರೂ ಕೂಡ ನಾವು ಇಷ್ಟೊಂದು ಮುಂದುವರಿತಾ ಇದೀವಿ ಅಂತ ಅನ್ಕೊಂಡ್ರು ಕೂಡ ದೇಶ ವಿದೇಶಗಳು ನಮ್ಮ ದೇಶದ ಕಡೆ ನಮ್ಮ ನಗರದ ಕಡೆ ತಿರುಗಿ ನೋಡ್ತಾ ಇದ್ದಾವೆ ಅಂತ ಅನ್ಕೊಂಡ್ರು ಕೂಡ ಕೆಲವೊಂದು ಮೂಲಭೂತ ಸೌಕರ್ಯಗಳ ಬಗ್ಗೆ ನಮ್ಮ ಜನ ಆಗಾಗ ಆರೋಪವನ್ನ ಸರ್ಕಾರಗಳ ಮೇಲೆ ಮಾಡ್ತಾ ಇರೋದು ಮೊದಲಿಂದ ಕೂಡ ನಡೆದುಕೊಂಡು ಬಂದಿದೆ ಅದರಲ್ಲಿ ಬಹಳ ಮುಖ್ಯವಾದದ್ದು ಏನಪ್ಪಾ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಬಿದ್ದಿರುವ ಗುಂಡಿಗಳು ಈ ಗುಂಡಿಗಳಲ್ಲಿ ಏನಾದರೂ ತಪ್ಪಿಸೋದಕ್ಕೆ ವಾಹನ ಸವಾರರು ಪ್ರಯತ್ನ ಪಟ್ಟಿದ್ದೇ ಆದರೆ ಅಥವಾ ಗುಂಡಿ ಒಳಗೆ ಇಳಿದಿದ್ದೇ ಆದರೆ ಡೈರೆಕ್ಟಾಗಿ ಯಮಲೋಕಕ್ಕೆ ಪ್ರಯಾಣ ಹೀಗೆ ಸಾವಿರಾರು ಆಪಾದನೆಗಳು ಈ ರಸ್ತೆ ಗುಂಡಿಯ ಸಲುವಾಗಿ ಪ್ರತಿನಿತ್ಯ ಬೆಂಗಳೂರಿನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಕೇಳ್ತಾನೆ ಇರುತ್ತೆ ಇದೀಗ ಅದನ್ನು ಸರಿಪಡಿಸೋದಕ್ಕೆ ಈ ತರಹದ ಗುಂಡಿಗಳಿಗೆ ಶಾಶ್ವತವಾದಂತಹ ಮುಕ್ತಿಯನ್ನು ಕೊಡೋದಕ್ಕೆ ರಾಜ್ಯ ಸರ್ಕಾರ ಹಾಗೂ ಬಿ ಬಿ ಎಂ ಪಿ ಸೇರ್ಕೊಂಡು ಒಂದು ಹೊಸ ಐಡಿಯಾವನ್ನ ಮಾಡಿಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏನಪ್ಪ ಐಡಿಯಾ ಅಂತಂದರೆ ಒಂದು ಅಪ್ಲಿಕೇಶನ್ ಮೂಲಕ ಅಂದರೆ ಒಂದು ಮೊಬೈಲ್ ಅಪ್ಲಿಕೇಶನ್ನ ಮೂಲಕ ನಿಮ್ಮ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ರೆ ಅಥವಾ ನೀವು ಓಡಾಡುವ ದಾರಿಯಲ್ಲಿ ಎಸ್ ಎಲ್ಲಾದರೂ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದ್ರೆ ಅದರ ಫೋಟೋವನ್ನು ತೆಗೆದುಕೊಂಡು ಆ ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ರೆ ಬಿ ಬಿ ಎಂ ಪಿ ಅಥವಾ ಸರ್ಕಾರ ಯಾವುದಾದರೂ ಸರಿ ಅವರು ಬಂದು ಆ ಗುಂಡಿಯನ್ನು ಮುಚ್ಚುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ ಎನ್ನುವ ಒಂದು ಎನ್ನುವ ಒಂದು ಅಪ್ಲಿಕೇಶನನ್ನು ಲಾಂಚ್ ಮಾಡುವ ಮೂಲಕ ಬಿ ಬಿ ಎಂ ಪಿ ಸ್ಪಷ್ಟವಾಗಿ ಸ್ಪಷ್ಟಪಡಿಸಿದೆ ಅಂತಾನೆ ಹೇಳಬೇಕು ಬೆಂಗಳೂರಿನ ಗುಂಡಿಗಳನ್ನು ಮುಚ್ಚೋಕೆ ಬಿ ಬಿ ಎಂ ಪಿಗೆ ಪ್ರಸ್ತುತ ಮೂವತ್ತ್ಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಹಣ ಈಗ ಆಲ್ರೆಡಿ ಬಿ ಬಿ ಎಂ ಪಿಯ ಬಳಿ ಇದೆ ಸರ್ಕಾರ ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ಅಂದರೆ ಬಿ ಬಿ ಎಂ ಪಿಗೆ ಅದನ್ನು ಬಿಡುಗಡೆ ಮಾಡಿದೆ ಈ ಮೂವತ್ತ್ಮೂರು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳನ್ನು ಎಲ್ಲೂ ಕೂಡ ಪೋಲ್ ಆಗದಂತೆ ಆ ಹಣ ಎಲ್ಲೂ ಕೂಡ ವೇಸ್ಟ್ ಆಗದಂತೆ ಅದನ್ನು ಪರ್ಫೆಕ್ಟ್ ಆಗಿರುವಂತಹ ಉದ್ದೇಶಕ್ಕೆ ಬಳಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ತರಹದ ಒಂದು ಆ್ಯಪನ್ನು ಡೆವಲಪ್ ಮಾಡಿ ಅದನ್ನು ಲಾಂಚ್ ಕೂಡ ಮಾಡಿದೆ ಬಿ ಬಿ ಎಂ ಪಿ ಏನು ಆ ಆ್ಯಪ್ನ ಹೆಸರನ್ನು ನಾವು ನೋಡೋದಾದರೆ ರೋಡ್ ಪಾತ್ ಹೋಲ್ ಅಲರ್ಟ್ ರೋಡ್ ಪಾತ್ಹೋಲ್ ಅಲರ್ಟ್ ಎನ್ನುವುದು ಈ ಅಪ್ಲಿಕೇಶನ್ನ ಹೆಸರು ಈ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಎಲ್ಲಾದರೂ ಗುಂಡಿಗಳು ನಿಮ್ಮ ಏರಿಯಾ ಸುತ್ತಮುತ್ತ ನೀವು ಓಡಾಡುವ ಜಾಗದಲ್ಲಿ ಎಲ್ಲಾದರೂ ಗುಂಡಿಗಳು ಬಿದ್ದಿದರೆ ಅದರ ಫೋಟೋವನ್ನು ನಿಮ್ಮ ಮೊಬೈಲ್ನಲ್ಲಿ ತೆಗೆದುಕೊಂಡು ಅಪ್ಲೋಡ್ ಮಾಡುವ ಮೂಲಕ ಬಿ ಬಿ ಎಂ ಪಿಗೆ ನೇರವಾದಂತಹ ಕಂಪ್ಲೇಂಟನ್ನು ಮಾಡಿಕೊಳ್ಳಬಹುದು ಇದರ ಜೊತೆಗೆ ಬಿ 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 ಎಂ ಪಿ ಹೇಳಿದೆ ಅಂದರೆ ಏನು ಒಂದು ರೋಡನ್ನು ಮಾಡಿರ್ತೀವಿ ಬೆಂಗಳೂರಿನಲ್ಲಿ ಯಾವುದೋ ಒಂದು ಏರಿಯಾದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ರೋಡ್ ಮಾಡಿದ್ವಿ ಆ ನಾವು ರೋಡನ್ನು ಮಾಡಿದ ನಂತರ ಏನೋ ಅಲ್ಲಿ ವಾಟರ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಥವಾ ಕೆಳಗಡೆ ಹೋಗಿರುವಂಥ ಭೂಮಿಯ ಒಳಗಡೆ ಹೋಗಿರುವಂತಹ ಕೇಬಲ್ ನೆಟ್ವರ್ಕ್ ಕೇಬಲ್ಗಳ ಪ್ರಾಬ್ಲಮ್ ಆಗಿಬಿಡುತ್ತೆ ಆಗ ಏನು ಮಾಡ್ತಾರೆ ಅವರು ಬಂದು ಆ ರೋಡನ್ನು ಅಗಿಯುವ ಮೂಲಕ ನಾವು ಹಾಕಿದ್ದಂತಹ ಟಾರ್ ರೋಡನ್ನು ಗುಂಡಿಯ ರೋಡಾಗಿ ಮಾರ್ಪಾಡು ಮಾಡಿ ಹೋಗಿರ್ತಾರೆ ಅದೇ ಗುಂಡಿ ಮಳೆಗಾಲದಲ್ಲಿ ಅಥವಾ ವಾಹನಗಳು ಪದೇ ಪದೇ ಓಡಾಡೋದರಿಂದ ಆ ಗುಂಡಿ ಚಿಕ್ಕದ ಚಿಕ್ಕದಾಗಿರುವ ಗುಂಡಿ ಹೋಗ್ತಾ 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 ದೊಡ್ಡದಾಗಿ ಹೋಗುತ್ತೆ ಈ ತರಹದ ಸಮಸ್ಯೆಗಳು ಬೆಂಗಳೂರಿನಲ್ಲಿ ಸಾಕಷ್ಟು ಆಗ್ತಾ ಆ ಆದ್ರಿಂದ ಈ ತರಹದ ಸಮಸ್ಯೆಗಳನ್ನು ಆಲಿಸಿ ಅದನ್ನು ಅದಕ್ಕೆ ಪರಿಹಾರವನ್ನು ನೀಡುವ ದೃಷ್ಟಿಯಿಂದ ಆ ತರಹದ ಕಾ ಕಾಮಗಾರಿಗಳು ನಡೆದ ನಂತರ ರಸ್ತೆಯಲ್ಲಿ ನಿಮ್ಮ ನಿಮ್ಮ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ರು ಸಹ ಅದರ ಫೋಟೋವನ್ನು ಸಹ ಹಿಡಿದು ಈ ಅಪ್ಲಿಕೇಶನ್ನಲ್ಲಿ ಅಪ್ಲೋಡ್ ಮಾಡಿ ನೀವು ಕಂಪ್ಲೇಂಟನ್ನು ಕೊಡುವ ಮೂಲಕ ನಿಮ್ಮ ಏರಿಯಾದ ಸುತ್ತಮುತ್ತ ನೀವು ಓಡಾಡುವ ದಾರಿಯ ಸುತ್ತಮುತ್ತ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಏನಾದರೂ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ರೆ ಇದನ್ನ ಸರಿಪಡಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಅಹ್ ಬಿ ಬಿ ಎಂ ಈ ನಿರ್ಧಾರ ಏನಿದೆ ನಿಜವಾಗ್ಲೂ ಸ್ವಾಗತಾರ್ಹ ಅಂತ ಹೇಳ್ಬೇಕು ಎಲ್ಲಿ ನೋಡಿದ್ರು ರಸ್ತೆಯಲ್ಲಿ ಗುಂಡಿಗಳನ್ನ ನಾವು ಕಾಣ್ತಾನೆ ಇರ್ತೀವಿ ಅದರಲ್ಲೂ ಮಳೆಗಾಲದಲ್ಲಂತೂ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಇರುತ್ತೆ ಅದನ್ನ ಮುಚ್ಚುವಂತಹ ಕೆಲಸ ಮಳೆಗಾಲದಲ್ಲಿ ಅಷ್ಟು ತ್ವರಿತಗತಿಯಲ್ಲಿ ಸಾಗೋದಿಲ್ಲ ಯಾಕಂತಂದ್ರೆ ಮಳೆ ಬರ್ತಾ ಇರುವ ಕಾರಣ ನಾವು ಏನೇ ಗುಂಡಿ ಮುಚ್ಚುವ ಪ್ರಯತ್ನವನ್ನ ಮಾಡಿದ್ರೂ ಕೂಡ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಮತ್ತೆ ಅದು ಗುಂಡಿಯಾಗಿ ಉಳ್ಕೊಂಡಿರುತ್ತೆ ಯಾಕಂತಂದ್ರೆ ಮಳೆಗಾಲದಲ್ಲಿ ಬೇಗ ಡ್ರೈ ಆಗೋದಿಲ್ಲ ನಾವು ರೋಡ್ಗೆ ಹಾಕುವಂತಹ ಅಥವಾ ಗುಂಡಿಗೆ ಹಾಕುವಂತಹ ಒಂದು ಡಾಂಬರ್ ಹಾಗಾಗಿ ಮಳೆಗಾಲದಲ್ಲಿ ಎಲ್ಲೆಲ್ಲಿ ರಸ್ತೆಗಳಲ್ಲಿ ಗುಂಡಿಗಳು ಇವೆಯೋ ಅಲ್ಲಿ ನೀವು ಹುಷಾರಾಗಿ ಓಡಾಡಿ ಅಂತ ಹೇಳ್ತಾ ಬಿ ಬಿ ಹಾಗೂ ಸರ್ಕಾರದ ಈ ಕ್ರಮಕ್ಕೆ ಈ ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿರೋದಕ್ಕೆ ರಸ್ತೆಯಲ್ಲಿರುವ ಗುಂಡಿಯನ್ನು ಮುಚ್ಚುವ ಸಲುವಾಗಿ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕರ್ನಾಟಕ